कृष्णाय वासुदेवाय देवकी नंदनाय च नंद गोप कुमाराय गोविंदाय नमो नमः। प्रथमो हनुमान नाम द्वितीयः भीमयेव च पूर्णप्रज्ञः तृतीयस्तु भगवत्कार्य साधकः। श्री गुरुभ्यो नमः। नैमिषारण्य क्षेत्र मुनींद्र मानस आवाल आवाल अंदरे मरद बुडदल्ली नीरु निल्लिके बेकागि कट्टुव कट्टेगे आवाल अंत हेसरु। मुनींद्र मानस आवाल रूढ़ कृष्ण कथा लता विभाति नैमिषारण्य मही सर्व महीयसी। ಒಂದು ಸಂದರ್ಭದಲ್ಲಿ ಶೌನಕಾದಿ ಋಷಿಗಳಿಗೆ ಸೂತ ಪುರಾಣಿಕರು ಭಾಗವತ ಗ್ರಂಥವನ್ನು ಹೇಳಿದ ಜಾಗ, ಶೌನಕಾದಿ ಋಷಿಗಳಿಗೆ ಅಂತಹ ಒಂದು ಜಾಗ ಬೇಕಿತ್ತಂತೆ. ಯಾವ ಜಾಗದಲ್ಲಿ ಅಧ್ಯಯನಕ್ಕೆ ಕೂತ್ರೆ ಯಾವುದೇ ರೀತಿಯಾದ ಉಪಟಳಗಳು ಮಾನಸಿಕವೋ ಬಾಹ್ಯವೋ ಆಂತರಿಕವೋ ಬಾಹ್ಯವೋ ಎರಡೂ ರೀತಿಯ ಉಪಟಳಗಳಿಂದ ರಹಿತವಾದ ಒಂದು ಜಾಗ ಬೇಕಾಗಿದೆ ಅಂತ ಹೇಳಿಕೊಂಡು ಯಾರತ್ರ ಕೇಳೋದು? ಬ್ರಹ್ಮದೇವರತ್ರನೇ ಹೋಗಿ ಕೇಳಿದ್ರಂತೆ. ನಿನ್ನ ಅಪ್ಪನ ಬಗ್ಗೆ ತಿಳ್ಕೊಳ್ಬೇಕಾಗಿದೆ, ಅದಕ್ಕೊಂದು ಒಳ್ಳೆಯ ಜಾಗ ಬೇಕು, ಪ್ರಶಾಂತವಾದ ಜಾಗ ಬೇಕು, ಆ ಜಾಗವನ್ನು ತೋರಿಸಿಕೊಡು ಅಂಥೇಳಿ ಚತುರ್ಮುಖ ಬ್ರಹ್ಮನ ಬಳಿಗೆ ಋಷಿಗಳು ಶೌನಕಾದಿ ಋಷಿಗಳು ಹೋಗಿ ಕೇಳಿದಾಗ ಬ್ರಹ್ಮ ಅಂದಂತೆ, ನಾನು ವಿಳಾಸ ಹೇಳಿಯೇನು, ಆದರೆ ನಿಮಗೆ ನಾನು ಹೇಳಿದ ವಿಳಾಸ ಇಟ್ಟುಕೊಂಡು ನೀವು ತಿರುಗಾಡುವಾಗ ವಿಳಾಸ ತಪ್ಪಿ ಹೋಗುವುದು ಕಂಡು. ನಾವು ಇಲ್ಲಿಂದ ಅಲ್ಲಿ ಹೋಗಬೇಕಾದ್ರೇ ಅವನ ಪಂಡ ಅಂತಾನೆ, ಈಚೆ ಹೋಗಿ ಆಚೆ ಹೋಗಿ ಅಂತಾನೆ, ನಾವು ಆಚೆ ಹೋಗಿ ಈಚೆ ಬರ್ತೇವೆ. ಆದರೆ ನಮ್ಗೆ ಇಲ್ಲೇ ನಮಗೆ ಸಹಜವಾಗಿ ತಪ್ಪುತ್ತೆ ಅಂತೆ ವಿಳಾಸ ಆಗಿರುವಾಗ. ಅಲ್ಲಿಂದ ಅವರು ವಿಳಾಸ ಅದಕ್ಕೆ ಚತುರ್ಮುಖ ಬ್ರಹ್ಮ ಅಂದರು, ನಾನೊಂದು ಚಕ್ರ ಕಳಿಸ್ತೇನೆ ನಿಮ್ಮ ಹಿಂದೆ, ಆ ಚಕ್ರ ನಿಮ್ಮ ಹಿಂದಿನಿಂದ ಬರ್ತಾ ಇರುತ್ತೆ, ನೀವು ಮುಂದಿನಿಂದ ಹೋಗಬೇಕು. ಅಂದರೆ ಹಿಂದಿನಿಂದ ಬರುವ ಚಕ್ರದ ಬಗ್ಗೆ ಗಮನ ಇರಬೇಕು ಅಂತ ಅರ್ಥ. ನಮ್ಮ ಕ್ರಮ ಹೇಗೆ ಅಂತಂದರೆ ನಾವು ಮುಂದೆ ಹೋದರೆ ನಾವು ಹೋಗ್ತಾನೆ ಇರೋದು, ಹಿಂದಿನಿಂದ ಪಾಪ ನಮ್ಮನ್ನು ಅನುಸರಿಸಿಕೊಂಡು ಬರೋರ ಬಗ್ಗೆ ತಲೆ ಕೆಡಿಸಿಕೊಳ್ಳುವವರೇ ಅಲ್ಲ ನಾವು, ಆ ತಲೆ ಕೆಡಿಸಿಕೊಳ್ಳಬೇಕು ಎನ್ನುವುದಕ್ಕೆ ಈ ಜಾಗವು ಒಂದು ಸಾಕ್ಷಿ. ಚಕ್ರ ಹಿಂದಿನಿಂದ ಬರುತ್ತೆ, ಮುಂದಿನಿಂದ ಹೋಗಿ ಆ ಚಕ್ರದ ಒಂದು ಅರ, ಅರ ಅಂದರೆ ಹೊರಗಿನಿಂದ ಒಂದು ಸುತ್ತು ಕೇಂದ್ರ ಬಿಂದು, ಅದಕ್ಕೆ ಅರಗಳಿರ್ತವೆ. ಅಂದರೆ ಒಂದು ಅರ ಎಲ್ಲಿ ಬೀಳುತ್ತೋ ಅದು ಒಳ್ಳೆಯದು. ಸರಿ, ಬ್ರಹ್ಮದೇವರು ಕಳಿಸಿದ್ದು ದೇವರ ಹತ್ರ ಪ್ರಾರ್ಥನೆ ಮಾಡಿ ದೇವರ ಚಕ್ರದ ಒಂದು ಅಂಶವನ್ನು ತೆಕೊಂಡು ಋಷಿಗಳ ಹಿಂದಿನಿಂದ ಕಳಿಸಿದರು. ಚಕ್ರ ಬರ್ತಾ ಬರ್ತಾ ಉಂಟು, ಋಷಿಗಳು ಮುಂದಿನಿಂದ ಹೋಗ್ತಾ ಇದ್ದಾರೆ. ಈ ಜಾಗಕ್ಕಾಗುವಾಗ ಆ ಚಕ್ರದ ಒಂದು ಅರ ಒಂದು ನೇಮಿ ಇಲ್ಲಿ ಬಿತ್ತು. ಅದರಿಂದ ನೇಮಿ ಯಾವ ಜಾಗದಲ್ಲಿ ಬಿತ್ತೋ, ಯಾರ ನೇಮಿ ಅದು? ಷಡ್ಗುಣ ಸಂಪನ್ನನ ನೇಮಿ. ನೈಮಿಷ ಶ ಅಂದರೆ ಷಡ್ಗುಣ ಸಂಪನ್ನ, ಯಾರು ಭಗವಂತ ಅವನ ನೇಮಿ ಎಲ್ಲಿ ಬಿತ್ತೋ ಆ ಜಾಗಕ್ಕೆ ನೈಮಿಷ ಎನ್ನತಕ್ಕಂಥ ಹೆಸರು ಬಂತು ಅಂತ ಹಿರಿಯರು. ಅನೇಕ ಕಾರಣಗಳಿವೆ. ನಿಮಿಷ ಎನ್ನುವ ಒಬ್ಬ ಮುನಿ ಈ ಜಾಗದಲ್ಲಿ ತಪಶ್ಚರ್ಯ ಮಾಡಿದ, ದೇವರವನಿಗೆ ಒಲಿದ, ಅವನ ಹೆಸರಲ್ಲಿ ಇದು ನೈಮಿಷ ಅಂತ ಪ್ರಸಿದ್ಧ ಆಯಿತು. ಒಂದು ನಿಮಿಷದಲ್ಲಿ ಭಗವಂತ ಅಸುರರನ್ನು ಸಂಹಾರ ಮಾಡಿದ್ದಾನೆ. ಹಿರಣ್ಯಕಶಿಪುವನ್ನು ಕೊಲ್ಲಬೇಕಾದ್ರೆ ಮಧ್ಯಾಹ್ನ ಅವತಾರ ಮಾಡಿದ್ದು ಹಿರಣ್ಯಕಶಿಪು, ಸೂರ್ಯಾಸ್ತ ಆಗುವ ತನಕ ಅವನ ಜೊತೆ ಹೋರಾಡಿದ. ಚತುರ್ಮುಖ ಬ್ರಹ್ಮನ ಮಗನ ಮಾತಿಗೆ ಬೆಲೆ ಕೊಡುವುದಕ್ಕೋಸ್ಕರ ಸೂರ್ಯಾಸ್ತ ತನಕ ಹೋರಾಡಿದ. ನರಕನತ್ರ ಯುದ್ಧಕ್ಕೆ ಹೋಗಿದ್ದ ಕೃಷ್ಣ, ತನ್ನ ಹೆಂಡತಿಯು ಸ್ವಲ್ಪ ಕೆಲಸ ಮಾಡಲಿ, ಪೂರಾ ನಾನೇನು ಕೆಲಸ ಮಾಡುವುದು ಅಂತೇಳಿ ತಾನು ಸುಸ್ತಾದಂತೆ ಮಾಡಿಕೊಂಡು ಬ್ರಹ್ಮನಿಗೆ ವರಕ್ಕೆ ಗೌರವ ಕೊಟ್ಟು ಹೆಂಡತಿ ತಾನು ಇಬ್ಬರು ಭಾಮೆ ಮತ್ತು ಇವ ಇಬ್ಬರು ಸೇರಿ ನರಕನನ್ನು ಕೊಂದಂತೆ. ಹಾಗಾದರೆ
ಅಸುರರನ್ನು ಕೊಲ್ಲುವಾಗ ದೇವರು ಶೀಘ್ರದಲ್ಲಿ ಕೊಲ್ಲೋಲ್ಲ. ಬೆಕ್ಕಿಗೆ ಆಟ, ಇಲ್ಲಿಗೆ ಪ್ರಾಣ ಸಂಕಟ ಅಂತ ಹೇಳಿಕೊಂಡು ಆ ರೀತಿ ಭಗವಂತ ಕೊಲ್ಲುವ. ಆದರೆ ಇಲ್ಲಿ ಮಾತ್ರ ಆ ನಿಮಿಷ ಎನ್ನತಕ್ಕಂಥ ಋಷಿಗೆ, ಅದು ಅಧ್ಯಯನಕ್ಕೆ ತೊಡಗಿದ ಋಷಿ, ಅದು ಆ ಅಧ್ಯಯನಕ್ಕೆ ದೇವರನ್ನು ತಿಳ್ಕೊಳ್ಳಿಕ್ಕೆ ಅಂತ ತೊಡಗಿದ ಋಷಿಗೆ ಉಪಟಳ ಕೊಡುವ ದೈತ್ಯರಿದ್ದಾಗ ದೇವರು ಸಹಿಸಲಿಲ್ಲ ಅಂತೆ, ಒಂದು ನಿಮಿಷದಲ್ಲಿ ಸಂಹಾರ ಮಾಡಿಬಿಟ್ಟ ಅಂತೆ. ಆದ್ದರಿಂದ ಈ ಜಾಗಕ್ಕೆ ನೈಮಿಷ ಅಂತ ಹೆಸರು ಬಂತು ಅಂತ ನಾನಾ ಪರಿಯಲ್ಲಿ ಇದನ್ನು ಹೇಳ್ತಾ ಇದ್ದಾರೆ. ಅಂತೂ ಕೊನೆಯ ಹಂತದ್ದೇನು ಅಂತಂದರೆ ಶೌನಕಾದಿ ಋಷಿಗಳು ಅದನ್ನೇ ವಾದಿರಾಜ ಶ್ರೀಪಾದರು ಹೇಳಿದಂತೆ, ಮುನೀಂದ್ರ ಮಾನಸ ಆವಾಲ ಅವರೆಲ್ಲ ಋಷಿಗಳೆಲ್ಲ ಬೆಳಗ್ಗೆ ಯಜ್ಞ ಮಾಡುವ ಮೂಲಕ ತಮ್ಮ ಮನಸ್ಸೆಂಬ ಕಟ್ಟೆಯನ್ನು, ಮರದ ಗಿಡದ ಕಟ್ಟೆಯನ್ನು ಹದ ಮಾಡುವುದು. ಮಧ್ಯಾಹ್ನ ಮೇಲೆ ಸೂತ ಪುರಾಣಿಕರು ಕೃಷ್ಣ ಕಥೆ ಎಂಬ ಬೀಜ ಬಿತ್ತು. ಅದರಿಂದ ಮಧ್ಯಾಹ್ನ ತನಕ ಯಜ್ಞ ಮಾಡ್ತಿದ್ರಂತೆ ಸುಮಾರು 80,000 ಋಷಿಗಳು ಅಂತಾರೆ. ಅದು ಇಡೀ ಪ್ರಾಯಶಃ ನಾವು ನಿನ್ನೆ ರಾತ್ರಿ ಬರುವಾಗ ಎಚ್ಚರಿಕೆಯಲ್ಲಿದ್ದರೆ ಆ ಹೈವೇ ದಾಟಿ ಒಳಗೆ ಬರುವಾಗಲೇ ದರ್ಬೆಗಳು ಶುರುವಾಗುತ್ತದೆ. ಈಗ ನಿನ್ನೆ ನೋಡ್ಲಿಕ್ಕಾಗದಿದ್ರೆ ಈಗ ಹೋಗುವಾಗ ಆದರೂ ನೋಡ್ಬೋದು, ಎಲ್ಲ ಕಡೆ ದರ್ಬೆ ದರ್ಬೆ ದರ್ಬೆ. ಋಷಿಗಳು ಅಷ್ಟು ಯಜ್ಞ ಮಾಡ್ತಾಯಿದ್ರು, ಹಗಲಿಡೀ ಯಜ್ಞ ಮಾಡುವುದು ಅಲ್ಲ, ಮಧ್ಯಾಹ್ನ ತನಕ ಯಜ್ಞ ಮಾಡುವುದು, ಮಧ್ಯಾಹ್ನ ತನಕ ಕರ್ಮಾಚರಣೆ, ಮಧ್ಯಾಹ್ನ ತನಕ ಯಜ್ಞ, ಮಧ್ಯಾಹ್ನ ಮೇಲೆ ಜ್ಞಾನ ಯಜ್ಞ. ಕರ್ಮ ಮಾಡಿ ಏನು ಮಾಡುವುದು? ಆ ಸೂತ ಪುರಾಣಿಕರು ಏನು ಬೀಜ ಬಿತ್ತುತ್ತಾರೆ, ಬಿತ್ತಬೇಕಾದರೆ ಗದ್ದೆ ಹಸನು ಮಾಡುವುದು ಯಜ್ಞದ ಮೂಲಕ. ಹಿರಿಯರೊಂದು ಮಾತು ಹೇಳಿದ್ರು, ಕರ್ಮಣ ಜ್ಞಾನಂ ಆತನೋತಿ, ಕರ್ಮಾಚರಣೆಯಿಂದ ಜ್ಞಾನ ಬರುತ್ತೆ ಅಂತ ಹಿರಿಯರು ಹೇಳಿದ್ದು. ಹಾಗೆ ಅಲ್ಲದ ಕರ್ತ ಕರ್ಮ ಮಾಡಿದ್ದರಿಂದ, ಅಂದರೆ ಯಜ್ಞವೇ ಮಾಡಬೇಕು ಅಂತೇನಿಲ್ಲ, ನಮ್ಮದು ಇದು ಒಂದು ಕರ್ಮ. ಯಾವುದು? ತೀರ್ಥಯಾತ್ರೆ ಉಂಟಲ್ಲ, ಇದು ಒಂದು ಕರ್ಮ. ತೀರ್ಥಯಾತ್ರೆಯಲ್ಲಿ ಶ್ರಮ ಪಡುವುದುಂಟಲ್ಲ, ಅದು ಒಂದು ತಪಸ್ಸು. ಏಕಾದಶಿ ಉಪವಾಸ, ಜಪ, ಯಥಾಶಕ್ತಿ ದೇವರ ಪೂಜೆ, ಯಥಾಶಕ್ತಿ ವೈಶ್ವದೇವ. ನಾನು ಜಪದಲ್ಲಿ ಯಥಾಶಕ್ತಿ ಅಂತ ಹೇಳಲಿಲ್ಲ, ಜಪ ಅದು 10 ಗಾಯತ್ರಿ ಮಾಡಲೇಬೇಕು 10. ದೇವರ ಪೂಜೆಯಲ್ಲಿ ಆದರೆ ಯಥಾಶಕ್ತಿ ಅಂತ ಉಂಟು. ಇಡೀ ಪುರುಷ ಸೂಕ್ತ ಹೇಳಿಕೊಂಡೇ ಅಭಿಷೇಕ ಮಾಡಬೇಕಾಗಿಲ್ಲ. ಸಹಸ್ರ ಶೀರ್ಷ ಪುರುಷ ಅಂತ ಹೇಳಿ ಶಂಖ ಹಿಡ್ಕೊಂಡು ತಾಲಿ ನೀರು ಹೊಯ್ಯುವಾಗ ದೇವರು ನಂದು ಸ್ನಾನ ಆಯಿತು ಬಂದುಬಿಡ್ತಾನೆ. ಜಪಕ್ಕಾಗುವಾಗ ಮಾತ್ರ 10 ಗಾಯತ್ರಿ ಮುಗಿಯುವ ತನಕನೂ ಕೇಳಿಸಲಿಲ್ಲ, ಕೇಳಿಸಲಿಲ್ಲ ಅಂದ 10 ಗಾಯತ್ರಿ ಮುಗಿಯಿತು ಆ ಸ್ವಲ್ಪ. ಆದ್ದರಿಂದ ಜಪದಲ್ಲಿ ಯಥಾಶಕ್ತಿ ಅಂತಿಲ್ಲ, ದೇವರ ಪೂಜೆ ವೈಶ್ವದೇವ ಯಥಾಶಕ್ತಿ, ಏಕಾದಶಿ ಉಪವಾಸ, ಕೃಷ್ಣಾಷ್ಟಮಿ ಉಪವಾಸ, ಇದೆಲ್ಲ ನಾವು ನೀವು ಮಾಡತಕ್ಕಂತಹ ಕರ್ಮಗಳು. ಈ ಕರ್ಮದಿಂದಾಗಿ ಏನಾಗುತ್ತೆ? ಮನಸ್ಸು ನಿರ್ಮಲ ಆಗುತ್ತಂತೆ. ನಿರ್ಮಲವಾದ ಮನಸ್ಸಿನಲ್ಲಿ ಭಗವಂತನ ತಿಳುವಳಿಕೆ ಅನ್ನತಕ್ಕಂಥ ಹಾಲನ್ನು ಹಾಕಿದರೆ ಹಾಲು ಶುದ್ಧವಾಗಿರುತ್ತೆ. ಆ ದೃಷ್ಟಿಯಿಂದ ಮಧ್ಯಾಹ್ನ ತನಕ ಯಜ್ಞ ಯಜ್ಞ ಯಜ್ಞ, ಆಹುತಿ ಕೊಡುವುದು ಆಹುತಿ ಕೊಡುವುದು. ಮಧ್ಯಾಹ್ನ ಮೇಲೆ ಅದೇ ವ್ಯಾಸ ಗದ್ದಿ ಅಂತ ಉಂಟಲ್ಲ, ಅಲ್ಲಿ ಸೂತ ಪುರಾಣಿಕರು ಕೂತ್ಕೊಂಡು ಉಪನ್ಯಾಸ ಮಾಡುವುದು, ಭಾಗವತ ಪ್ರವಚನ ಮಾಡುವುದು. ಒಂದು ಸಂದರ್ಭದಲ್ಲಿ ಭಾಗವತ ನಡೀತಾ ಇರುವಾಗ ಬಲರಾಮದೇವರು ಬಂದ್ರಂತೆ ಅಲ್ಲಿ. ಇವರು ಎದ್ದಿಲ್ಲ, ಸೂತ ಪುರಾಣಿಕರು ಎದ್ದಿಲ್ಲ. ನಾನು ಪುರಾಣ ಹೇಳ್ತಾ ಇದ್ದೇನೆ, ಏನು ಹೇಳುವುದು ಅಂತ ಎದ್ದು ಎದ್ದಿಲ್ಲ ಎಂದಾಕ್ಷಣಕ್ಕೆ ಬಲರಾಮದೇವರಿಗೆ ಸಿಟ್ಟು ಬಂತು. ಸಿಟ್ಟು ಬಂದು ದೊಡ್ಡವರು ಬಂದಾಗ ಚಿಕ್ಕವರು ಎದ್ದಿಲ್ಲ ಅಂದರೆ ಅದಕ್ಕೆ ಶಿಕ್ಷೆ ಏನು ಅಂತಂದರೆ ದೇಹದಿಂದ ಬಿಡುಗಡೆ. ಆ ಸೂತ ಪುರಾಣಿಕರನ್ನು ದೇಹದಿಂದ ಬಿಡುಗಡೆಗೊಳಿಸಿ. ಇಂದ್ರ ಬಂದಾಗ ಪಾಂಡುರಾಜ ಮೂಲ ರೂಪದಲ್ಲಿ ಎದ್ದಿಲ್ಲ ಅಂಥೇಳಿ, ಪಾಂಡುರಾಜ ಸತ್ತ ಮೇಲೆ ಅವನಿಗಿಂತ ಕೆಳಗಿನ ಹರಿಶ್ಚಂದ್ರ ಎತ್ತರದಲ್ಲಿ ಕೂತ, ಇವ ಕೆಳಗೆ ಕೂತ. ಎದ್ದಿಲ್ಲ ಅಂಥೇಳಿ ಅಲ್ವೋ ಗಜೇಂದ್ರ ಮೋಕ್ಷ ಅಂತ ಕತೆ ಬಂದದ್ದು. ಅದರಿಂದ ಹಿರಿಯರೊಂದು ಹೇಳಿದ್ದುಂಟು. ಆದ್ದರಿಂದ ಬಲರಾಮ ದೇವರು ಬರುವಾಗ ಸೂತ ಪುರಾಣಿಕರು ಎದ್ದಿಲ್ಲ. ಬಲರಾಮ ದೇವರು ಅಂದು, ನನಗೆ ಅಡ್ಡಿ ಇಲ್ಲ, ಆದರೆ ಲೋಕದ ಜನ ಓಹೋ ಋಷಿಗಳು ಇಷ್ಟೇನಾ, ಸಂಸ್ಕಾರ ಇಲ್ವಾ,
ಕೃಷ್ಣನ ರಾಜ್ಯದಲ್ಲಿಯೂ ಕೂಡ ಋಷಿಗಳು ಇನ್ನೂ ಸಂಸ್ಕೃತರಾಗಲಿಲ್ವಾ ಅಂತ ಕೃಷ್ಣನಿಗೆ ತೊಂದರೆ ಆಗುತ್ತೆ ಅಂತೇಳಿ ಕಡಿದ್ರು. ಶೌನಕಾದಿಗಳಂದು ನಮ್ಮ ಗತಿಯಿಂದಂದು ಅವರ ಮಗ ಉಗ್ರಶ್ರವ ಇದ್ದ. ಪಾಪ ಇನ್ನೂ ಅವನಿಗೆ ತಿಳುವಳಿಕೆ ಅಷ್ಟು ಇಲ್ಲ, ಪುರಾಣ ಹೇಳಲಿಕ್ಕೆ ಬರೋಲ್ಲ. ತಲೆಯ ಮೇಲೆ ಕೈ ಇಟ್ಟು ಕೂತ್ಕೋ ಗದ್ದೆಯಲ್ಲಿ ಅಂತಂದು ಕೂತ ಶುರು ಮಾಡು. ಅಪ್ಪನಿಗೆ ಕಮ್ಮಿ ಇಲ್ಲದೆ ಉಗ್ರಶ್ರವ ಎನ್ನುವ ಪುರಾಣ ಹೇಳಲಿಕ್ಕೆ ಶುರು. ಆದ್ದರಿಂದ ಇದು ಎಂತಹ ಜಾಗ ಅಂತ ಕೇಳಿದರೆ ನಾವು ನಿರೀಕ್ಷೆ ಮಾಡ್ತೇವಲ್ಲ, ನನ್ನ ಮಗ ಕೂಡ ನನ್ನ ದಾರಿಯಲ್ಲೇ ಬಂದಿದ್ರೆ ಚೆನ್ನಾಗಿತ್ತು. ಅಪ್ಪ ಕಳ್ಳಾಗಿರುವಾಗಲ್ಲ, ಅಪ್ಪ ಪ್ರಾಮಾಣಿಕವಾಗಿ ವೈದಿಕನಾಗಿ ಮನೆಯಲ್ಲಿ ದೇವರು ಪೂಜೆ ಅದೆಲ್ಲ ಮಾಡಿಕೊಂಡಿರುವಾಗ, ಅಮ್ಮ ದಾನದೇನೋ ಸಾತ್ವಿಕ ದಾನದಲ್ಲಿರುವಾಗ, ಮಗನೋ ಮಗಳೋ ನಾನು ನಿನ್ನೆ ಹೇಳಿದಂತೆ ಪ್ರಾರಬ್ಧ ಹೇಗುಂಟು ಅಂತ ಹೇಳಲಿಕ್ಕೆ ಬರೋಲ್ಲ. ಎಂಥವ್ರು ಹುಡುತಾರೆ ಅಂತ ಹೇಳಲಿಕ್ಕೆ ಧೃತರಾಷ್ಟ್ರ ಒಳ್ಳೆಯವ ಹುಟ್ಟಿದವ ದುರ್ಯೋಧನ, ಸುತರನ್ನು ಕೊಡು ಎಂದು ಸುಖದಿಂದ ಬೇಡುವೆನು ಸುತರಿಂದ ಧೃತರಾಷ್ಟ್ರ ಗತಿಯಷ್ಟು ಕಂಡ ಅಂತ ಹೇಳಿದಂತೆ. ಆದರೆ ನಾವು ನಿರೀಕ್ಷೆ ಮಾಡ್ತೇವೆ ನನ್ನ ಮಕ್ಕಳು ನಮ್ಮ ದಾರಿಯಲ್ಲಿ ಬಂದಿದ್ರೆ ಚೆನ್ನಾಗಿತ್ತು ಅಂತ. ಹೌದಾ? ಹಾಗಾದರೆ ನೈಮಿಷಾರಣ್ಯದಲ್ಲಿ ನಡೆದ ಬಲರಾಮ ಮತ್ತು ಉಗ್ರಶ್ರವರ ಘಟನೆಯನ್ನು ನೆಲುಕು ಹಾಕೊಳ್ಳೋಣ. ನಾವು ತೀರ್ಥಯಾತ್ರೆ ಮಾಡುವ ಉದ್ದೇಶವೇ ಅದು. ನಮ್ಮ ಆಚಾರ್ಯ ಮಧ್ವರು ಅದನ್ನೇ ಅಂದದ್ದು, ದಾನ ತೀರ್ಥ ಪೂರ್ವ ಯ ಸರ್ವೇಪಿ ಅಂಗಾನಿ ಹರಿಸೇವಾಯಾಮ್. ಇದೆಲ್ಲ ಭಗವಂತನ ಜ್ಞಾನಕ್ಕೆ ಇದೆಲ್ಲ ಅಂಗಗಳು, ಸಹಾಯಕಗಳು, ಸಲಕರಣೆಗಳು ಅಂತ ಮಧ್ವರು ಹೇಳಿದಂಥ ಮಾತು. ಆದ್ದರಿಂದ ಇಲ್ಲಿಗೆ ಬಂದು ಆಮೇಲೆ ಮನೆಯಲ್ಲಿ ಹೋಗಿ ಚಿಂತನೆ ಮಾಡುವುದು ಒಳ್ಳೆಯದು. ಯಾಕೆ ನಮಗೆ ಜಾಗದ ಪರಿಚಯ ಆಗುತ್ತೆ. ಮನೆಯಲ್ಲೇ ಕೂತ್ಕೊಂಡು ಸೂತ ಪುರಾಣಿಕರು ಉಗ್ರಶ್ರವ ಬಲರಾಮ ದೇವರು ಒಂದಿಷ್ಟ ಅಂತ ಬಿಟ್ಟರೆ ಏನು ತಲೆಗೇ ಬರೋಲ್ಲ. ಅದಕ್ಕೆ ಈ ಜಾಗ ನೋಡಿಕೊಂಡೆಲ್ಲ ಹೋಗಿ ಕೂತ್ರೆ ಒಳ್ಳೆ ಚಿತ್ರಣ ಬರುತ್ತೆ. ಇದನ್ನು ಪ್ರತಿ ದಿವಸ ಎಣಿಸಿದರೆ ನಮ್ಮ ಮಗು ದಾರಿ ತಪ್ಪುತ್ತೆ ಅಂತ ಗೊತ್ತಾದಾಗ ಈ ಘಟನೆ ಮೆಲುಕು ಹಾಕಿದರೆ ಬಲರಾಮ ದೇವರು ಏನು ಮಾಡ್ತಾರೆ ಅಂತಂದರೆ ನಮ್ಮ ಮಗನನ್ನು ನಮ್ಮ ದಾರಿಯಲ್ಲಿ ತಂದಿಡ್ತಾನೆ. ಆ ರೀತಿಯಲ್ಲಿ ಅಪ್ಪನ ದಾರಿಯಲ್ಲಿ ಉಗ್ರಶ್ರವ ಋಷಿಗಳು ಅದೇ ರೀತಿಯಲ್ಲಿ ಪುರಾಣವನ್ನು ಹೇಳಲಿಕ್ಕೆ ಶುರು ಮಾಡಿದ್ರಂತೆ. ಈ ರೀತಿಯಲ್ಲಿ ಅಪ್ಪನ ದಾರಿಯಲ್ಲಿ ಮಕ್ಕಳನ್ನು ತಂದು ಇಡುವ ತಾಕತ್ತು ಈ ಕ್ಷೇತ್ರಕ್ಕೆ ಉಂಟು. ಅದರಲ್ಲಿ ಇಂತಹ ನೈಮಿಷಾರಣ್ಯದಲ್ಲಿ ಸಮಗ್ರವಾಗಿ ಭಾಗವತವನ್ನು ಉಗ್ರಶ್ರವ ಋಷಿಗಳು ಶೌನಕಾದಿ ಋಷಿಗಳಿಗೆ ಹೇಳಿರತಕ್ಕಂತಹ ಜಾಗ ಏನಿದು? ಭಾಗವತ ಹೇಳುತ್ತೆ, ನೈಮಿಷೇ ಅನಿಮಿಷ ಕ್ಷೇತ್ರೆ ಮುನಯ ಶೌನಕಾದಯ ಸತ್ರಂ. ದಿನಗಟ್ಟಲೆ ಮಾಡುವ ಯಾಗಕ್ಕೆ ಸತ್ರ ಅಂತ ಹೆಸರು, ಒಂದು ದಿವಸ ಮಾಡತಕ್ಕಂಥಕ್ಕೆ ಯಾಗ ಅಂತ ಹೆಸರು. ಸತ್ರಂ ಸ್ವರ್ಗಾಯ ಲೋಕಾಯ, ಭಗವಂತನ ಲೋಕಕ್ಕೋಸ್ಕರ, ಭಗವಂತನ ಬೆಳಕಿಗೋಸ್ಕರ, ದೇವರ ಬೆಳಕಾಗಬೇಕೆನ್ನುವ ಉದ್ದೇಶದಿಂದ ಸತ್ರಂ ಸ್ವರ್ಗಾಯ ಲೋಕಾಯ ಸಹಸ್ರ ಸಮ 1,000 ವರ್ಷ ಮಾಡಿದ್ದಾರೆ ಈ ಜಾಗದಲ್ಲಿ. ಯಾವ ಕ್ಷೇತ್ರ? ನೈಮಿಷ. ಏನು ನಿಮಿಷ? ಏನು ನಿಮಿಷ? ನೈಮಿಷೇ ಅನಿಮಿಷ ಕ್ಷೇತ್ರ ಎಂದರೆ ನಿಮಿಷ ಶಬ್ದಕ್ಕೆ ದೇವರು ನಿತ್ಯ ಹೇಳ್ತೇವಲ್ಲ, ನಿಮಿಷ ಅನಿಮಿಷ ಸೃಗ್ವಿ ವಾಚಸ್ಪತಿ ಉದಾರಧೀಹಿ ಅಂತ ದೇವರನ್ನು ಹೊಗಳ್ತೇವೆ. ನಿಮಿಷ ಅನಿಮಿಷ, ರೆಪ್ಪೆ ಮುಚ್ಚುವಿಕೆಗೆ ನಿಮಿಷ ಅಂತ ಹೆಸರು, ರೆಪ್ಪೆ ಮುಚ್ಚದಿರುವಿಕೆಗೆ ಅನಿಮಿಷ ಅಂತ ಹೆಸರು. ದೇವತೆಗಳು ಅನಿಮಿಷರು, ರೆಪ್ಪೆ ಮುಚ್ಚೋಲ್ಲ, ನಾವೆಲ್ಲ ನಿಮಿಷರು. ಅಂದರೆ ಏನು? ಹಾಗಾದರೆ ಇದು ಯಾವ ಕ್ಷೇತ್ರ? ಅನಿಮಿಷರ ಕ್ಷೇತ್ರನೂ ಹೌದು, ನಿಮಿಷರ ಕ್ಷೇತ್ರನೂ ಹೌದು, ದೇವತೆಗಳ ಕ್ಷೇತ್ರನೂ ಹೌದು, ನಮ್ಮ ಕ್ಷೇತ್ರನೂ ಹೌದು. ಏನು ಮಾಡುತ್ತೆ ನಮ್ಮನ್ನಿದು? ನಿಮೇಷೇತೀತಿ ನಿಮಿಷ, ನಿಮೇಷೇತಿ ಅಂತಂದರೆ ನಾವು ಕಣ್ಣು ಮುಚ್ಚುವಂತೆ ಮಾಡುತ್ತದೆ. ಆದ್ದರಿಂದ ಇದು ನೈಮಿಷ ಕ್ಷೇತ್ರ ಅಂತಂದು ಅಂದರೆ ಕಣ್ಣು ಮುಚ್ಚುವಂತೆ ಮಾಡ್ತದೆ ಅಂತಂದರೆ ಕಣ್ಣು ಮುಚ್ಚುವಂತೆ ಒಂದು ರಥನೇ ಬೇರೆ ಇದೆ. ಅದಕ್ಕಂದರು ನಮ್ಮಲ್ಲಿ ಲೋಕದಲ್ಲಿ ಚಾಲ್ತಿಯಲ್ಲಿ ಉಂಟು ಈಗಲೂ ಗೊತ್ತಾ? ಏನು ಏನೋ ಅಕ್ಕಪಕ್ಕದ ಮನೆಯವರು, ನೆರೆಕರೆಯವರು, ನಾವೇನೋ ಮಾಡುವ ಒಳ್ಳೆಯ ಕರ್ಮಕ್ಕೆ ಮಾಡೋದು ನಾವು ಸ್ವಲ್ಪ ಒಳ್ಳೆಯ ಕರ್ಮ, ಅದಕ್ಕೆ ಅಕ್ಕಪಕ್ಕದ ಮನೆಯವರು ಕಿರಿಕಿರಿ ಮಾಡ್ತಾರ? ನೀವೇ ಯಾತ್ರೆಗೆ ಹೊರಟಿದ್ದೀರಿ ಅಲ್ವಾ, ಅಕ್ಕಪಕ್ಕದ ಮನೆಯವರು ಅವರು ಯಾತ್ರೆಗೆಲ್ಲ ಬರುವವರಲ್ಲ. ಮತ್ತು ಯಾರು ದೇವಸ್ಥಾನಕ್ಕೆ ಹೋಗ್ತಾರೆ, ಯಾರು ಜಪ ಮಾಡ್ತಾರೆ, ಯಾರು ಏಕಾದಶಿ ಮಾಡ್ತಾರೆ, ಯಾರು ಯಾತ್ರೆ ಹೋಗ್ತಾರೆ, ಇದನ್ನೆಲ್ಲ ನೋಡಿಕೊಂಡು ಮತ್ತೆ ಟೀಕೆ ಮಾಡೋದು. ಯಾತ್ರೆಗೆ ಹೋದಿ ಭಾರಿ ಉದ್ಧಾರ ಆಯ್ತಾ ಅಂತ ಪುನಃ ನಮ್ಮ ಕೇಳೋದು. ಹಾಂ, ಏಕಾದಶಿ ಉಪವಾಸ ಮಾಡಿದ್ದು, ಏನು ಉದ್ಧಾರ ಮಾಡಿದ್ದು ಅಂತ. ತಾವು ಮಾಡೋಲ್ಲ, ಮಾಡೋರಿಗೆ ಕಿರಿಕಿರಿ ಕೊಡೋಲ್ಲ. ಇಂತಹ ಸಂದರ್ಭದಲ್ಲಿ ಕಣ್ಣು ಮುಚ್ಚಿಕೊಂಡು ಕೂಡ ನಿಮೇಷೇತೀತಿ ನಿಮಿಷ, ಯಾರು ಏನು ಬೇಕಾದರೂ ಹೇಳಿ ಅಲ್ವ. ಇಂಥದ್ದು ಅನುಭವಿಸ್ತೇವಲ್ಲ ನಾವು ನಮ್ಮ ಜೀವನದಲ್ಲಿ, ಇನ್ನೊಬ್ಬರು ನಮಗೆ ಕಿರಿಕಿರಿ ಮಾಡ್ತಾರಲ್ಲ,
ಎಷ್ಟೋ ಸಂದರ್ಭದಲ್ಲಿ ಬಿಡಿ, ನಮ್ಮ ಮನೆಯಲ್ಲೇ ಆಗೊಂದು ಹೇಳಿದೆ, ಅದನ್ನು ಒಂಚೂರು ಮುಂದುವರಿಸುವುದಾದರೆ ನಮ್ಮ ಮಕ್ಕಳು ಹೇಳಿದ್ದನ್ನು ಕೇಳೋಲ್ಲ. ಆದರೆ ಹಡದಂಥ ಕರುಳು ಮಕ್ಕಳನ್ನು ಬಿಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಮಗು ಏನೋ ಒಂಚೂರು ತಪ್ಪು ಮಾಡಿದಾಗ ನಾವು ಅದನ್ನು ಚಿದ್ರಿಕ್ಕೆ ಹೋಗೋಣವೋ, ಒಂದೇ ಮಗು. ಅದು ಈಗಿನ ಕಾಲದಲ್ಲಿ ಈಗಿನ ಮಕ್ಕಳಿಗೆ ಮೊಬೈಲ್ ಬೇಡ ಅಂತ ಹೇಳಲಿಕ್ಕೆ ಆಗೋಲ್ಲ. ಒಂದು ಸಂದರ್ಭದಲ್ಲಿ ನಾವೇ ಹೇಳಿದ್ದು, ಎಲ್ಲ ಅಧ್ಯಾಪಕರು ಎಲ್ಲರೂ ಹೇಳೋದು ಮಕ್ಕಳ ಕೈಗೆ ಮೊಬೈಲ್ ಕೊಡಬೇಡಿ 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 ಅಂತ. ಆ ಒಂದು 2 ವರ್ಷ ಕೊಟ್ಟು ಕೊಟ್ಟು ಈಗ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ. ಕೊರೋನಾ ಸಮಯದಲ್ಲಿ ಟೀಚರು ಕೊಟ್ಟದ್ದು, ಅಪ್ಪ ಅಮ್ಮನು ಕೊಟ್ಟದ್ದು ಮಕ್ಕಳ ಕೈಯಲ್ಲಿ. ಅಂತಹ ಮಗು ಅದರಲ್ಲೇ ತಲ್ಲಿನರಾಗಿರುವಾಗ ನಾವು ಅದರ ಕೈಯಿಂದ ತಗೊಂಡ್ರೆ ಪತ್ರಿಕೆಯಲ್ಲಿ ಓದ್ತಾ ಇರ್ತೇವಲ್ಲ, ಬಾವಿಗೆ ಹಾರುವುದು, ನೇಣು ಹಾಕ್ಕೊಳ್ಳೋದು, ಇಂಥದ್ದೆಲ್ಲ ಆಗ್ತಾ ಉಂಟಲ್ಲ. ಇಂತಹ ಸಂದರ್ಭದಲ್ಲಿ ಮಗುವಿನ ಕೈಯಲ್ಲಿ ಮೊಬೈಲ್ ಇರುವಾಗ, ನಮಗೆ ಮಗುವಿನ ಮೇಲೆ ತುಂಬ ಮಮತೆ ಇರುವಾಗ ನೋಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಬೈಯೋಣ ಅಂತಂದರೆ ಮಗು ಅದನ್ನು ವಿಪರೀತವಾಗಿ ತಿಳ್ಕೊಳ್ಳುತ್ತೆ. ಇಂತಹ ಸಂದರ್ಭದಲ್ಲಿ ನಿಮೇಷಯತಿ, ಸ್ವಲ್ಪ ನಮ್ಮ ಕಣ್ಣು ಮುಚ್ಚಿಕೊಂಡು ಕೂಡುವುದಂದ್ರೆ ಏನರ್ಥ? ತಾಳ್ಮೆ ತಗೊಳ್ಳುವುದು ಅರ್ಥ. ಅಂದರೆ ದಿಢೀರ್ ಅಂತ ಒಮ್ಮೆಲೆ ಹೇಳುವುದಲ್ಲ, ಮಗುವಿಗೆ ನಿಧಾನಕ್ಕೆ ಹೇಳುವುದು. ಒಮ್ಮೆ ಹೇಳಿದಾಗ ಅದು ಬಿಡೋಲ್ಲ, ಒಂದು 10 ಸಲ ಹೇಳಬೇಕು. ಆ 10 ಸಲ ಹೇಳುವಾಗ 11ನೇ ಸಲ ಬಿಡುತ್ತೆ. ಆ 10 ಸಲ ಕೈಯಲ್ಲಿ ಇಟ್ಟುಕೊಂಡಿತ್ತಲ್ಲ, ಆ ಸಂದರ್ಭದಲ್ಲಿ ನಿಮೇಷ ನಾವು ತೆಪ್ಪಗೆ ಕೂಡುವಂತೆ ಮಾಡುವುದು ಈ ಕ್ಷೇತ್ರ. ಆದರೆ ಈ ಕ್ಷೇತ್ರಕ್ಕೆ ನಿಮಿಷೇ ನೈಮಿಷೇ ಅನಿಮಿಷ ಕ್ಷೇತ್ರ ಅಂತ ಹಿರಿಯರು ಹೇಳಿದಂದರೆ ತಪ್ಪು ಮಾಡಿದೆಲ್ಲವನ್ನು ನೋಡಿಕೊಂಡು ಇರಬೇಕು ಅಂತ ಅರ್ಥ ಅಲ್ಲ. ನಾವು ತಿದ್ದುವಾಗ ಒಮ್ಮೆಲೆ ತಿದ್ದಿಕೊಳ್ಳದೆ ನಿಧಾನಕ್ಕೆ ಅದು ತಿದ್ದಿಕೊಳ್ಳುವಾಗ, ನಾವು ಒಮ್ಮೆಲೆ ತಿದ್ದಿಕೊಳ್ಳದಿರುವಾಗ ನಾವು ರೇಗುತ್ತೇವೆ. ರೇಗದೆ ನಾವು ಕಣ್ಣು ಮುಚ್ಚಿಕೊಂಡು ಒಂದು 5-6 ಸಲ ಹೇಳ್ತಾ ಇರುವಾಗ ನಾವು ಕಣ್ಣು ಮುಚ್ಚಿಕೊಂಡು ಅದು ತಪ್ಪು ಮಾಡ್ತಾ ಇದ್ರು ಅದನ್ನು ನೋಡಿಕೊಂಡು ಆಮೇಲೆ ನಿಧಾನವಾಗಿ ತಿದ್ದುವಷ್ಟು ತಾಳ್ಮೆಯನ್ನು ಕೊಡುವ ಜಾಗ ಈ ನೈಮಿಷ ಕ್ಷೇತ್ರ. ಪಾಪ ಋಷಿಗಳು, ಶೌನಕಾದ ಋಷಿಗಳು ತಪಶ್ಚರ್ಯ ಪಾಠ ಪ್ರವಚನ ಯಜ್ಞಾಗ ಮಾಡುವಾಗ ಎಷ್ಟು ಅಸುರರು ಉಪದ್ರ ಕೊಡ್ತಿದ್ರೋ ಏನು, ಆದರೆ ಅವರ ಉಪಟಳಗಳಲ್ಲಿ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ, ಅದೇ ನಿಮಿಷ ಎತ್ತಿ ಕಣ್ಣು ಮುಚ್ಚು ಅಂದರೆ ತಲೆ ಕೆಡಿಸಿಕೊಳ್ಳದೆ ತಂಪಾಡಿಗೆ ತಾವು ಅದನ್ನು ಮಾಡಿಕೊಂಡು. ಒಂದು ಉದಾಹರಣೆ ಹೇಳೋದು ಆದರೆ ಇವರ ಎಷ್ಟು ಬೈದರೂ ಕೂಡ ನನಗೆ ಅಲ್ವೇ ಅಲ್ಲ ಅಂತ ಹೇಳಿಕೊಂಡಿದ್ದಾರೆ. ತಮಾಷೆಗೆ ಹೇಳಿದೆ. ಆದ್ದರಿಂದ ಏನು ಈ ರೀತಿಯಲ್ಲಿ ನೀವು ಕೂಡ ಅಷ್ಟೆ, ಏನಾದ್ರೆ ಉಪದ್ರ ಆದರೂ ಕೂಡ ಅದಕ್ಕೆ ಆ ಸಂದರ್ಭದಲ್ಲಿ ಕಣ್ಣು ಮುಚ್ಚಿಕೊಂಡು, ಎಲ್ಲ ಕಡೆ ಕೊಠಡಿ ಸಿಕ್ಕಿರುವುದಿಲ್ಲ, ಆವಾಗ ಚಾಯ್ ಒಂದು ದಿವಸ ಅಂತ ಹೇಳಿಕೊಂಡು ಕಣ್ಣು ಮುಚ್ಚಿಕೊಂಡು ಅಲ್ಲೇ ನಿದ್ದೆನೂ ಬರ್ತಿರುತ್ತೆ ನಿಮ್ಗೆ ಆ ಹೊತ್ತಿಗೆ, ಆವಾಗ ಅಲ್ಲೇ ಮಲಗಿಕೊಂಡು ಇರುವುದಕ್ಕೆ ಇದೆಲ್ಲ. ಅಂದರೆ ಒಟ್ಟಿಗೆ ಏನು ಗೊತ್ತಾ, ತಾಳಿದವ ಬಾಳಿಯಾಗ, ತಾಳುವಿಕೆಗಿಂತ ಅನ್ಯ ತಪವೂ ಇಲ್ಲ ಅಂತ ದಾಸರು ಹೇಳಿದಂತೆ, ಅಂತ ತಾಳ್ಮೆ ಎಂಬ ದೊಡ್ಡ ತಪಸ್ಸನ್ನು ಕಲಿಸಿಕೊಡತಕ್ಕಂಥ ಜಾಗವೇ ಈ ನೈಮಿಷ ಕ್ಷೇತ್ರ. ಇಂಥ ಕ್ಷೇತ್ರದಲ್ಲಿ ನಾವು ಸೇರಿದ್ದೇವೆ. ಆದರೆ ನಿಮ್ಮಿಂದ ಹೋಗುವಾಗ ಋಷಿಗಳ ತಪಶ್ಚರ್ಯ ನಮಗೆ ಬೇಡ, ನಮಗೆ ಋಷಿಗಳು ತಾಳ್ಮೆ ಅನ್ನತಕ್ಕಂಥ ತಪಸ್ಸನ್ನು ನಮಗೆ ಅನುಗ್ರಹ ಮಾಡಲಿ ಅಂತ ಆಶಿಸಿ 2 ಮಾತನ್ನು ಕೃಷ್ಣಾರ್ಪಣಂ ಅಸ್ತು.